ಚುನಾವಣಾ ಅಖಾಡದಲ್ಲಿ ಎಸ್ಟಿಪಿಐ ವೇಗಕ್ಕೆ ಕಾಂಗ್ರೆಸ್ ಕಂಗಾಲು ಬೆಂಗಳೂರು ಮಂಗಳೂರು ಮೈಸೂರಿನಲ್ಲಿ ಖಾತೆ ತೆರೆಯುವ ಲೆಕ್ಕಾಚಾರ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಕೈಗಿಂತ ಎಸ್ಟಿಪಿಐ ಫೇವರೇಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಬಾರಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂವರದೇ ಆರ್ಭಟ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಆಮ್ ಆದ್ಮಿ ಐದನೇ ಪಕ್ಷ ಅಂತ ಎಸ್ ಟಿ ಪಿ ಆರ್ ಕೆಆರ್ಎಸ್ ಕೂಡ ಅಂದ್ರೆ ಗೆಲ್ಲುವಂತ ಸನ್ನಿವೇಶ ವಾತಾವರಣ ಇದೆಯಾ ಇಲ್ಲ ಆದ್ರೆ ಮತವನ್ನ ಆದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬಿಟ್ಟು ಕಳೆದ ಬಾರಿ ಆರ್ ಪಿ ಇವರು ಪ್ರಜಾಕಿಯಿಂದ ಉತ್ತಮ ಪ್ರಜಾಕಿಯಿಂದ ರಾಣೆ ಎಂ ಎಲ್ ಎ ಗೆದ್ದಿದ್ರು ಆರ್ ಶಂಕರ್ ಅವ್ರ ಅನರ್ಹ ಆಯಿತು ಮತ್ತೀಗ ಬಿಜೆಪಿ ಎಮ್ ಎಲ್ ಸಿ ಅವರ ಮತ್ತೆ ಟಿಕೆಟ್ಗಾಗಿ ಇದು ಹೋಗ್ತಿರೋದು ಬೇರೆ ಕತೆ ಆದರೆ ಪಾರ್ಟಿ ಅಂತ ಬಂದಾಗ ಈ ಸಾರಿ ಆಮ್ ಆದ್ಮಿ ಕೂಡ ಮೋರ್ ದೆನ್ ಒಂದು ಒಳ್ಳೆ ಕಡೆ ಇದು ಮಾಡ್ತಿದೆ ಬಟ್ ಎಸ್ ಟಿ ಪಿ ಐ ಕಾಂಗ್ರೆಸ್ ಮತ ಬುಟ್ಟಿಗೆ ಕೈ ಹಾಕ್ತಿದೆ ಎಷ್ಟರ ಮಟ್ಟಿಗೆ ಹ್ಞೂ ಮಂಗಳೂರಲ್ಲಿ ಕಾದರ್ಕ ಅಪೋಸಿಟು ಬೆಂಗಳೂರು ಪುಲ್ಕೇಶಿ ನಗರ ಬೆಂಗಳೂರಿನ ಚಿಕ್ಕಪೇಟೆ ಮೈಸೂರು ಮೈಸೂರಿನ ನರಸಿಂಹರಾಜ ಚಿತ್ರದುರ್ಗ ಹೀಗೆ ಸರಿಸುಮಾರು ಹತ್ತು ಕಡೆ ಇಪ್ಪತ್ತು ಕಡೆ ಪ್ರಬಲ ಅಭ್ಯರ್ಥಿಗಳನ್ನ ಆಗ್ತಾ ಇದಾರೆ ಹತ್ತು ಕಡೆ ಇಪ್ಪತ್ತು ಕಡೆ ರಿಸಲ್ಟ್ ನ ಚೇಂಜ್ ಮಾಡೋ ಕೆಪಾಸಿಟಿ ಅವ್ರಿಗೆ ಎಸ್ ಸಿ ಪಿ ಐಗೆ ಹತ್ತರಲ್ಲಿ ಒದ್ದಾಟ ಮಾಡಿ ಐದು ಕಡೆ ಆಗ್ಲಿನ ಕನಿಷ್ಠ ಎರಡು ಮೂರು ಕಡೆ ರಿಸಲ್ಟ್ ಮಾಡೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಗೊತ್ತಿಲ್ಲ ಜೆ ಡಿ ಎಸ್ ಗಿಂತ ಜಾಸ್ತಿ ಪ್ರಭಾವ ಇರೋದು ನರಸಿಂಹರಾಜದಲ್ಲಿ ಇವರದ್ದು ಎಸ್ ಸಿ ಪಿ ಡಿಪಿಐ ಮೂರನೇ ಪ್ಲೇಸ್ ಅಲ್ಲಿ ಕಾದರವ್ ಕ್ಷೇತ್ರದಲ್ಲಿ ಪುಲ್ಕೇಶಿ ನಗರದಲ್ಲಿ ಪುಲ್ಕೇಶಿ ನಗರದಲ್ಲಿ ಪ್ರಬಲ ಪೈಪೋಟಿ ಬಿಜೆಪಿ ಲೆಕ್ಕಕ್ಕಿಲ್ಲ ಡಿ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಅಭ್ಯರ್ಥಿಗೆ ಪೈಪೋಟಿ ಕೊಡ್ತಾ ಇರೋದ ಎಸ್ ಟಿ ಪಿ ಐ ಪುಲ್ಕೇಶಿ ನಗರ ಭಾಸ್ಕರ್ ಪ್ರಸಾದ್ ಓಕೆ ಹಾಗೆ ನಿಮ್ಗೆ ಚಿಕ್ಕಪೇಟೆ ನಲ್ಲಿ ಒಂದು ಕಾರ್ಪೊರೇಟರ್ ಇದ್ರು ಅನ್ಕೋತೀನಿ ಎಸ್ ಸಿ ಪಿ ಆಮೇಲೆ ಈ ಬಾರಿ ನಿಮ್ಗೆ ಮೈಸೂರಲ್ಲಿ ಆಗ್ಬಹುದು ಮಂಗಳೂರ್ ಆಗ್ಬಹುದು ಲೋಕಲ್ ಬಾಡಿ ಎಲೆಕ್ಷನ್ ಗೆದ್ದಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದಾರೆ ಎಸ್ ಟಿ ಪಿ ಐಗೆ ಎಂ ಎಂ ಸ್ವಲ್ಪ ಅವರು ಕೂಡ ಒಂದಷ್ಟು ಖಾತೆ ತೆರೆದಿದ್ದಾರೆ ಲೋಕಲ್ ಬಾಡಿ ಇದೆಲ್ಲವೂ ಸಹ ಕಾಂಗ್ರೆಸ್ ಒಂದ್ ರೀತಿ ದೊಡ್ಡ ಮಟ್ಟದ ಅಂದ್ರೆ ಇಪ್ಪತ್ತು ಕ್ಷೇತ್ರದಲ್ಲಿ ಹ್ಮ್ ಕಾಂಗ್ರೆಸ್ ಎಳ್ಳಾರ್ಸ ಕೆಪಾಸಿಟಿ ಕಾಣ್ತಾ ಇದೆ ಇವತ್ತು ಈ ಸರಿ ಈ ನಡುವೆ ಒಂದು ಪ್ರೆಸ್ಮೀಟ್ ಆಯ್ತು ನನ್ನ ತುಂಬಾ ಕೇರಳದಲ್ಲಿ ಮತ್ತೆ ಕರ್ನಾಟಕದಲ್ಲೂ ಕೇರಳದಲ್ಲಿ ಮಲಾಪುರ ಪ್ರೆಸ್ಮಿಟ್ ಮಾಡಿದ್ರು ಆಲ್ ಮುಸ್ಲಿಂ ಲೀಗ್ ಅವರು ಮುಸ್ಲಿಂ ಲೀಗ್ ಅವರು ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ ನಾವ್ ಯಾವ್ದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ ಕರ್ನಾಟಕದಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಗೆ ಮುಸ್ಲಿಂ ಲೀಗ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುತ್ತೆ ಮುಸ್ಲಿಂ ಲೀಗ್ ಲೀಡರ್ಸ್ ಇದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಮುಸ್ಲಿಂ ಲೀಗ್ ಅಂತ ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕದಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಲೀಗ್ ಪ್ರಬಲವಾಗಿಲ್ಲ ಕರ್ನಾಟಕದಲ್ಲಿ ಎಸ್ ಟಿ ಪಿ ಐ ಪ್ರಬಲವಾಗಿದೆ ಕೇರಳದಲ್ಲಿ ಮುಸ್ಲಿಂ ಲೀಗ್ ಪ್ರಬಲವಾಗಿದೆ ಒಂದ್ ಇಪ್ಪತ್ ಇಪ್ಪತ್ಮೂರು ಎಂ ಎಲ್ ಎರಬೇಕಲ್ಲಿ ಇದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಮುಸ್ಲಿಂ ಲೀಗ್ ಪ್ರಬಲವಾಗಿಲ್ಲ ಎಸ್ ಟಿ ಪಿ ಐ ಪ್ರಬಲವಾಗಿದೆ ಎಂ ಪ್ರಬಲವಾಗಿದೆ ಈಗ ಮುಸ್ಲಿಂ ಲೀಗ್ ಲೀಡರ್ಸ್ ಕೆಲವೊಂದಿಷ್ಟು ಮುಸ್ಲಿಂ ಮಾತುಕತೆ ಮುಖಂಡರು ನಡೆಸಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಅಂದಾಗ ಪಾಸಿಟಿವ್ ಆಗಲ್ವಾ ಕಾಂಗ್ರೆಸ್ ಅಂದ್ರೆ ಆ ಮಟ್ಟದ ಹಿನ್ನಡೆ ಆಗಲ್ಲ ಅಲ್ಪಸಂಖ್ಯಾತರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕತವ್ರೆ ನಮ್ಮನ್ನ ಟಿಶಿ ಪೇಪರ್ ತರ ಬಳಸ್ತಾವ್ರೆ ಇವರು ಕಾಂಗ್ರೆಸ್ ಅವರು ನಮ್ಮನ್ನ ತೋರ್ಸಿ ತೋರ್ಸಿ ನಮ್ಮನ್ನ ವೋಟ್ ಹಾಕ್ಸ್ಕೊಂಡು ಇವ್ರು ಮೆರೀತಾವ್ರೆ ಅಂತ ಅಲ್ಲೇ ಜನ ಆಚೆ ಬಂದ ಎಲ್ರು ಅದೇನೆ ಎಸ್ ಟಿ ಪಿ ನಲ್ಲಿ ನಿಮ್ಗೆ ಗೊತ್ತಿರಲಿ ಅವ್ರು ಹೇಳ್ತಾರೆ ದಲಿತರು ಮತ್ತೆ ಮುಸಲ್ಮಾನರ ಕಾಂಬಿನೇಷನ್ ಮೇಲೆ ವರ್ಕ್ಔಟ್ ಮಾಡ್ತಿದ್ದಾರೆ ಎಸ್ ಟಿ ಪಿ ಭಾಸ್ಕರ್ ಪ್ರಸಾದ್ ದಲಿತ ಹೋರಾಟಗಾರ ಪುಲ್ಕೇಶ್ ನಗರ ಚಿತ್ರದುರ್ಗ ಕೂಡ ಒಬ್ಬ ಮುಸ್ಲಿಮರು ಟಿಕೆಟ್ ಕೊಟ್ಟಿಲ್ಲ ಅಲ್ಲೂ ಕೂಡ ಒಬ್ರು ಬೇರೆಯವರು ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಎಸ್ ಟಿ ಪಿ ಏನ್ ಅನ್ಸುತ್ತೆ ಹೇ ಇವ್ರು ಬರೀ ಮುಸಲ್ಮಾನ ಪ್ರಾಜೆಕ್ಟ್ ಆಗುತ್ತೆ ಕೋಟ್ರೆ ಆಗಿದೆ ಅದಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ ಅದಲ್ಲ ಅಂತ ಕೆಲವರು ಅನ್ಕೋತಾರ ಅವ್ರು ಹೇಳ್ತಾರೆ ನಾವು ಪುಲ್ಕೇಶ್ ನಗರ ಗೆಲ್ತೀವಿ ನಾವು ನರಸಿಂಹರಾಜ ಗೆಲ್ತಿವಿ ನಾವು ಮಂಗಳೂರ್ ಗೆಲ್ತಿವಿ ಅಂತ ಅವ್ರು ಹೋಗ್ತಾ ಇದಾರೆ ಅಲ್ಪಸಂಖ್ಯಾತರು ಸರಿಯಾಗಿ ಅವ್ರನ್ನ ಕೈ ಹಿಡ್ಕೊಂಡ್ರೆ ಎಸ್ ಟಿ ಪಿ ಐನ ಬರ್ದಿಟ್ಕಳಿ ರಾಜ್ಯದಲ್ಲಿ ಅಂದ್ರೆ ಅಲ್ಪಸಂಖ್ಯಾತರು ನುಗ್ಗುದು ಒಂದ್ ಕಡೆಗೆ ಅಂತಂದ್ರೆ ಎಸ್ ಟಿ ಪಿ ಕಡೆಗೆ ಅಲ್ಪಸಂಖ್ಯಾತರ ಪ್ರಾಬಲ್ಯ ಕ್ಷೇತ್ರ ಜಿಲ್ಲೆ ರಾಜ್ಯದಲ್ಲಿ ಎಷ್ಟು ಗೊತ್ತಾ ಐವತ್ತು ಐವತ್ತು ಕ್ಷೇತ್ರ ಇದೆ ಮೋರ್ ದೆನ್ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಮತ ಮೀರಿರುವ ಕ್ಷೇತ್ರಗಳ ಸಂಖ್ಯೆ ಐವತ್ತಿದೆ ಐವತ್ತಿದೆ

ಸೊ ಹಾಗಾಗಿ ಎಸ್ ಟಿ ಪಿ ಅದ್ರ ಮೇಲೆ ಕಣ್ಣಿಟ್ಟಿದೆ ಹಾಗಾಗಿ ಸೋಶಿಯಲ್ ಇಂಜಿನಿಯರಿಂಗ್ ದಲಿತರು ಕೂಡ ಜೊತೆಗೆ ಯಾರ್ ಯಾರು ಎಗೆನೆಸ್ಟ್ ಬಿಜೆಪಿ ಅವರು ಅವರ ಜೊತೆಗೆ ಹಾಕತ್ತವ್ರೆ ಅದು ಒಂಥರ ಆಗ್ತದೆ ಇದೇನಾಗ್ತದೆ ಕಾಂಗ್ರೆಸ್ ಗೆ ಟೆನ್ಷನ್ ಕೊಡ್ತಾ ಇದೆ ಕಾಂಗ್ರೆಸ್ ಗೆ ಟೆನ್ಷನ್ ಕೊಡ್ತಿದೆ ನಮ್ಮ ಓಟ್ ನಾನು ಡಿವೈಡ್ ಮಾಡ್ತಾರೆ ಇವರು ಅಂತ ಹಂಗ ನಡೀತಾ ಇದೆ ಬಟ್ ಎಸ್ ಟಿ ಪಿ ನ ಈ ವೇಗ ಕಾಂಗ್ರೆಸ್ ಒಂದ್ ರೀತಿಯ ಬಿಗ್ ಶಾಕ್ ಅನ್ಬಹುದು ಇವ್ರ ಓಟ್ ಪ್ರಮಾಣ ಈಗ ಬರೀ ಹಿಂಗ್ ಗುಂಡೆ ಲೆಕ್ಕ ಲೆಕ್ಕ ಹಾಕತ್ತೀವಿ ನಾವು ಅಂತಂದ್ರು ಐದು ಲಕ್ಷ ತತ್ರ ಮೂರರಿಂದ ಐದು ಲಕ್ಷ ಮತಗಳನ್ನ ಪಡಿತಾರೆ ಅಂತ ಲೆಕ್ಕಾಚಾರ ಇದೆ ಎಸ್ ಡಿ ಪಿ ಐನವರು ಎಸ್ ಡಿ ಪಿ ಐನವ್ರು ಕನಿಷ್ಠ ರಾಮ್ಲೋರ್ ಪಾರ್ಟಿ ಎರಡ್ ಸಾವಿರದ ಹದಿಮೂರಲ್ಲಿ ಆರು ಲಕ್ಷ ಚಿಲ್ಲರೆ ಓಟ್ ತಗೊಂಡಿತ್ತು ಹ್ಮ್ ಹ್ಮ್ ಆರ್ ಲಕ್ಷ ಓಟ್ ತಗೊಂಡು ನಾಲ್ಕು ಸ್ಥಾನ ಗೆದ್ಬಿಟ್ಟಿತ್ತು ಹ್ಮ್ ಎರಡ್ ಸಾವಿರದ ಓಕೆ ಇವರು ನೀವು ಮೂರರಿಂದ ಐದು ಲಕ್ಷ ಮತಗಳನ್ನ ಪಡೆಯುವ ಅಂದಾಜಲ್ಲಿ ಐದು ಲಕ್ಷ ಓಟ್ ತಗೊಂಡ್ರು ಆಲ್ಮೋಸ್ಟ್ ಅವ್ರು ನಾಲ್ಕು ಗೆಲ್ಬಹುದು ಹೆಚ್ಚು ಕಮ್ಮಿ ಇಲ್ಲ ಬಟ್ ಅದ ಬೇರೆ ಬೇರೆ ಇಕಡೆ ಅರ್ಧ ಅಂಚ ಹೋಗುತ್ತೆ ಅಂದ್ರೆ ಓವರ್ಆಲ್ ಆಗ ಎಲ್ಲ ಜಾಸ್ತಿ ಆದರೂ ನಮ್ ಕೇಟರದಲ್ಲಿ ಅಂದ್ರೆ ಮೊದಲ ಕ್ಷೇತ್ರ ಪುಲ್ಕೇಶಿ ನಗರ ಪುಲ್ಕೇಶಿ ನಗರ ಎರಡನೇ ಕ್ಷೇತ್ರ ನರಸಿಂಹರಾಜ ಮೈಸೂರು ಸೀರಿಯಸ್ ಆಗಿ ಹೋದ್ರೆ ಚಿಕ್ ನಿಮ್ಗೆ ನೀವು ನಿಮಗೆ ಆಶ್ಚರ್ಯ ಆಗ್ತಿರಬಹುದು ಚಿಕ್ ಪೇಟೆಯಲ್ಲಿ ಐ ಥಿಂಕ್ ಎಸ್ ಟಿಪಿ ನ ಕಾರ್ಪೊರೇಟರ್ ಇದ್ರು ಚಿಕ್ ಪೇಟೆಯಲ್ಲಿ ಎಸ್ ಟಿಪಿ ನ ಕಾರ್ಪೊರೇಟರ್ ಇದ್ದರು ಜೊತೆಗೆ ಆ ಮಟ್ಟಿಗಿನ ಬೆಮ್ಲಾ ಸಿಕ್ಕಿದ್ರೆ ಅವರಿಗೆ ಇನ್ನೊಂದಷ್ಟು ಕ್ಷೇತ್ರಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿದೆ ನೀವು ತಲೆ ಇದೇ ಕೇಳಿಸ್ಕೊಳ್ಳಂಗಿಲ್ಲ ಐ ತಿಂಕ್ ಸುಧಾಮ್ ನಗರ ಇರಬೇಕು ಅನ್ಕೋತೀನಿ ಕಾರ್ಪೊರೇಟ್ರು ಯಾರೋ ಉದಯ್ ಕುಮಾರ್ ಅಪೋಸಿಟ್ ಗೆದ್ದಿರೋದವರು ಸರಿನಾ ಹಾಗಾಗಿ ಅಲ್ಲಿ ಏನೋ ಒಂಥರ ಬೇರೆ ಥರ ಲೆಕ್ಕಾಚಾರ ಇದೆ ಬಟ್ ಕಾಂಗ್ರೆಸ್ ಮಾತ್ರ ಎಸ್ ಟಿ ಪಿ ನ ಒಂದ್ ರೀತಿಯ ದೊಡ್ಡ ಮಟ್ಟಿನ ತಲೆನೋವಾಗಿದ್ದಾರೆ ಏ ಇಲ್ಲ 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 ಅಲ್ಪಸಂಖ್ಯಾತರ ನೀವು ಯೂಸ್ ಅಂಡ್ ಥ್ರೋ ಮಾಡಿದಿರಿ ನಾವು ಪಿಕ್ಚರ್ ತೋರಿಸ್ತೀವಿ ಅಂತ ಎಸ್ ಟಿ ಪಿನವ್ರು ನಿಂತವ್ರೆ ಬಟ್ ಅಲ್ಪಸಂಖ್ಯಾತರ ಎಷ್ಟರ ಮಟ್ಟಿಗೆ ಅವರನ್ನ ಒಪ್ಕೋತಾರೆ ಅಂತ ಕಾದು ಹ್ಮ್ ಎಸ್ ವಿಶಂಕರ್ ನಿಮ್ಮ ಪ್ರಕಾರ ಎಸ್ ಟಿ ಪಿ ಐ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಒಡತಾ ಕೊಡ್ತಾರೆ ಇಲ್ಲ ಎಸ್ ಟಿ ಪಿ ಐ ಎಷ್ಟರ ಮಟ್ಟಿಗೆ ತನ್ನ ಸ್ವಂತ ಶಕ್ತಿ ಮೇಲೆ ರಾಜಕಾರಣವನ್ನು ಮಾಡ್ತಾರೆ ಎಷ್ಟು ಕ್ಷೇತ್ರವನ್ನ ಪ್ರಾಬಲ್ಯ ಮೆರಿಬಹುದು ಮೇರಿಬಹುದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಎಮ್ ಎಲ್ ಎ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ